వెల్కమ్ టు యోయో టీవీ కన్నడ, కోస్పాన్సర్డ్ బై మలియాన్ డర్మా క్లినిక్. బొక్క తెలగే సులభ పరిహారక్కాగి మలియాన్ డర్మా క్లినిక్ కి భేటి నీడి. 888-477-3937. ಕಿರುತೆರೆಯ ಮೂಲಕ ಬಣ್ಣದ ಲೋಕಕ್ಕೆ ಕಾಲಿಟ್ಟ ಯಶ್ ಮತ್ತು ರಾಧಿಕಾ ಪಂಡಿತ್ ಇಬ್ಬರು ಒಟ್ಟಿಗೆ ಒಂದೇ ಸಿನಿಮಾ ಮೂಲಕ ಚಂದನವನದಲ್ಲಿ ತಮ್ಮ ವೃತ್ತಿ ಜೀವನವನ್ನು ಆರಂಭ ಮಾಡಿದ್ರು. ಮೊಗ್ಗಿನ ಮನಸ್ಸು ಚಿತ್ರದಲ್ಲಿ ನಾಯಕ ನಾಯಕಿಯಾಗಿ ಕಾಣಿಸಿಕೊಂಡ ಯಶ್ ಮತ್ತು ರಾಧಿಕಾ ಚಿತ್ರೋದ್ಯಮಕ್ಕೆ ಕಾಲಿಟ್ಟು ಒಂದು ದಶಕ ಕಳೆದಿದೆ. ರಾಧಿಕಾ ಪಂಡಿತ್ ಕನ್ನಡ ಚಿತ್ರರಂಗದಲ್ಲಿ ತನ್ನದೇ ಆದ ಸ್ಥಾನ ಗಳಿಸಿಕೊಂಡಿದ್ದಾರೆ. 10 ವರ್ಷಗಳಲ್ಲಿ ಮೊಗ್ಗಿನ ಮನಸ್ಸು ಚಿತ್ರದಿಂದ ಪ್ರಾರಂಭವಾಗಿ 20 ಚಿತ್ರಗಳಲ್ಲಿ ಕಾಣಿಸಿಕೊಂಡಿರುವ ರಾಧಿಕಾ, ನಾಯಕಿ ಸ್ಥಾನ ಎನ್ನುವುದು ಅತ್ಯಂತ ಅಲ್ಪ ಸಮಯಾವಕಾಶ ಇರುವ ಸ್ಥಾನ ಹಾಗೂ ಕೆಲವರು ಉದ್ಯಮದಲ್ಲಿ 15 ವರ್ಷಗಳಿಗೂ ಹೆಚ್ಚಿನ ಕಾಲ ಇದ್ದು ಇನ್ನೂ ನಾಯಕಿಯರು ಎಂದು ಹೇಳಿಕೊಳ್ಳುತ್ತಾರೆ. ಆದರೆ ನಾಯಕಿ ಸ್ಥಾನದಲ್ಲಿರುವವರು ಕಠಿಣ ಪರಿಶ್ರಮ ಅದೃಷ್ಟವಂತರಾಗಿರಬೇಕು ಎಂದು ರಾಧಿಕಾ ಅವರು ಹೇಳಿದ್ದಾರೆ. ಶಾಲಾ ಕಾಲೇಜು ವಿದ್ಯಾರ್ಥಿಯಾಗಿದ್ದಾಗಲೇ ರಾಧಿಕಾ ಥಿಯೇಟರ್ ಅನ್ನು ಪ್ರೀತಿಸುತ್ತಿದ್ದರು. ಮುಂದೆ ಚಿತ್ರ ಜೀವನವನ್ನು ಸಹ ಅವರು ಅಷ್ಟೇ ಸಹಜವಾಗಿ ತೆಗೆದುಕೊಂಡಿದ್ದರು. ಇದುವೇ ಅವರ ಯಶಸ್ಸಿನ ಗುಟ್ಟು. ಮುಂಗಾರ್ಮಳೆ ಚಿತ್ರ ನಿರ್ಮಾಪಕ ಕೃಷ್ಣಪ್ಪ, ನಿರ್ದೇಶಕ ಶಶಾಂಕ್ ಸೇರಿ ತಯಾರಿಸಿದ ಮೊಗ್ಗಿನ ಮನಸ್ಸು ಮಾಡುವ ವೇಳೆ ಅವರು ನಮ್ಮ ರಾಜ್ಯದ ನಟ ನಟಿಯರು ತಂತ್ರಜ್ಞರು ಆಯ್ಕೆ ಮಾಡಿಕೊಂಡಿದ್ದರು. ಇದರಿಂದಾಗಿಯೇ ನಮಗೆ ಅವಕಾಶ ದೊರಕಿತ್ತು ಎಂದು ರಾಧಿಕಾ ಹೇಳಿದ್ದಾರೆ. ಓರ್ವ ಕಲಾವಿದೆಯಾಗಿ ರಾಧಿಕಾ ಯಾವಾಗಲೂ ತನ್ನ ಅದೃಷ್ಟವನ್ನು ಸ್ಪಷ್ಟವಾಗಿಸಿಕೊಂಡಿದ್ದಾರೆ. ನನ್ನಲ್ಲಿ ಪ್ರತಿಭೆ ಇದೆ, ಉತ್ತಮ ಅಭಿನಯ ನೀಡುವುದು ನನ್ನ ಉದ್ದೇಶ. ನನ್ನ ಪ್ರತಿಭೆಗೆ ನ್ಯಾಯ ನೀಡಿದ್ದ ಮತ್ತು ನನ್ನ ಗುರಿಗಳಿಗೆ ಅನುಗುಣವಾಗಿರುವ ಚಲನಚಿತ್ರಗಳಲ್ಲಿ ನಾನು ನಟಿಸಿದ್ದೇನೆ. ಉದಾಹರಣೆಗೆ, ಉತ್ತಮ ತಂಡಗಳೊಂದಿಗೆ ಕೆಲಸ ಮಾಡುವುದರಿಂದ ಉದ್ಯಮದಲ್ಲಿ ಬಲವಾಗಿ ಉಳಿಯಲು ಸಾಧ್ಯವಾಯಿತು. ಯಾವುದೇ ವಿವಾದಕ್ಕೆ ಒಳಗಾಗದೆ ನಾನು ಉದ್ಯಮವನ್ನು ಸಂಪೂರ್ಣವಾಗಿಸಿಕೊಂಡಿದ್ದೇನೆ. ಸ್ಯಾಂಡಲ್ವುಡ್ ನನಗೆ ಎಲ್ಲವನ್ನು, ಜೀವನದ ಪಾಲುದಾರನನ್ನು ಸಹ ಕೊಟ್ಟಿದೆ. ರಾಕ್ಲೈನ್ ಪ್ರೊಡಕ್ಷನ್ಸ್ ಅಡಿಯಲ್ಲಿ ವಿ ಪ್ರಿಯಾ ನಿರ್ದೇಶನದ ಹೆಸರಿಡದ ಚಿತ್ರದಲ್ಲಿ ರಾಧಿಕಾ ನಟಿಸುತ್ತಿದ್ದಾರೆ. ಇನ್ನು ರಾಧಿಕಾ ಯಶ್ ವಿವಾಹದ ಬಳಿಕ ಅವರ ಮೊದಲ ಚಿತ್ರವಾಗಿದೆ. ನನ್ನ ವೃತ್ತಿ ಜೀವನ ಹಾಗೂ ಖಾಸಗಿ ಬದುಕು ಎರಡನ್ನು ನಾನು ಸರಿದೂಗಿಸುತ್ತೇನೆ. ಆದರೆ ಚಲನಚಿತ್ರ ವೃತ್ತಿ ಜೀವನವು ನನ್ನ ಜೀವನದ ಒಂದು ಅವಿಭಾಜ್ಯವಾಗಿದ್ದರೂ ಅದಕ್ಕೆ ಹೊರತಾಗಿಯೂ ನಾನು ಮಗಳು, ಸಹೋದರಿ, ಪತ್ನಿ, ಸೊಸೆ ಆಗಿದ್ದೇನೆ. ನಾನು ಮುಂದೆ ಸಹ ನನ್ನ ವೈಯಕ್ತಿಕ ಜೀವನ ವೃತ್ತಿ ಜೀವನವನ್ನು ಸಮತೋಲನ ಕಾಪಾಡಿಕೊಂಡೇ ಹೋಗುತ್ತೇನೆ. ನಾನು ಪ್ರೇಕ್ಷಕರು ಅಥವಾ ನನ್ನ ಸಹೋದ್ಯೋಗಿಗಳು ಯಾವಾಗಲೂ ಮೆಚ್ಚುಗೆಯನ್ನು ಮತ್ತು ಗೌರವದಿಂದ ನನ್ನ ಕಡೆಗೆ ನೋಡುವುದನ್ನು ಕಂಡಿದ್ದೇನೆ. ಇದು ಒಳ್ಳೆಯದೇ ಆಗಿದೆ. ಇಂತಹ ಹೆಸರು ಗಳಿಸುವುದು ಕಷ್ಟಕರ. ನನ್ನ ಹೆಸರನ್ನು ಅವರ ಕೈಯಲ್ಲಿ ಹಚ್ಚೆ ಹಾಕಿರುವ ಅಭಿಮಾನಿಗಳನ್ನು ನಾನು ನೋಡಿದ್ದೇನೆ. ನನ್ನ ಜನ್ಮದಿನವನ್ನು ಆಚರಿಸಲು ದೊಡ್ಡ ಸಂಖ್ಯೆಯಲ್ಲಿ ಸೇರುವ ಜನರನ್ನು ನೋಡಿದಾಗ ಇನ್ನೂ ಸಾಧನೆಯಾಗಿ ನನ್ನ ಭಾವಿಸುತ್ತೇನೆ. ನಾನು ಇನ್ನೂ ಯಾವುದೇ ಐತಿಹಾಸಿಕ ಪಾತ್ರಗಳಲ್ಲಿ ಕಾಣಿಸಿಕೊಂಡಿಲ್ಲ. ಜೊತೆಗೆ ದ್ವಿಪಾತ್ರಗಳಲ್ಲಿ ಕಾಣಿಸಿಕೊಳ್ಳಬೇಕೆನ್ನುವುದು ನನ್ನ ಬಯಕೆ. ಹೀಗಾಗಿ ಪ್ರೇಕ್ಷಕರಿಗೆ ರೋಮಾಂಚನ ನೀಡಬಲ್ಲ ಇನ್ನಷ್ಟು ವಿಶೇಷ ಪಾತ್ರಗಳಲ್ಲಿ ನಾನು ಕಾಣಿಸಿಕೊಳ್ಳಬೇಕೆಂದು ಬಯಸುತ್ತೇನೆ. ನಾನಿನ್ನೂ ಬಹಳಷ್ಟು ಸಾಧಿಸಬೇಕಿದೆ ಎಂದಿದ್ದಾರೆ ರಾಧಿಕಾ. ಎಸ್ ಸಹ ಬೆಳ್ಳಿ ಚಮಚವನ್ನಿಟ್ಟುಕೊಂಡು ಬಂದವರಲ್ಲ. ಅವರು ಸಹ ಸಣ್ಣ ಪುಟ್ಟ ಪಾತ್ರಗಳನ್ನು ಮಾಡುತ್ತಲೇ ಇಂದು ಸೂಪರ್ ಸ್ಟಾರ್ ಆಗಿ ಬೆಳೆದವರು. ನಿರ್ದೇಶಕ ಶಶಾಂಕ್ ನನಗೆ ಕಥೆಯನ್ನು ವಿವರಿಸಿದ್ದರು. 7 ಸ್ಕ್ರಿಪ್ಟ್ಗಳನ್ನು ತಿರಸ್ಕರಿಸಿದ ನಂತರ ಅದನ್ನು ನನಗೆ ಓಕೆ ಮಾಡಿದೆ. ನಾನು ಹೊಸಬರಾಗಿರುವುದರಿಂದ ಕೆಲವರು ನನಗೆ ಸ್ಕ್ರಿಪ್ಟನ್ನು ವಿವರಿಸಲು ಬಯಸುತ್ತಿರಲಿಲ್ಲ. ಶಶಾಂಕ್, ಕೃಷ್ಣಪ್ಪ ಮತ್ತು ಗಂಗಾಧರ್ ನನ್ನ ಪ್ರತಿಭೆಯನ್ನು ಗುರುತಿಸಿದರು. ಅವರು ದೂರದರ್ಶನದಲ್ಲಿ ಪ್ರಸಾರವಾಗಿದ್ದ ಧಾರಾವಾಹಿಯಲ್ಲಿ ನನ್ನ ಅಭಿನಯವನ್ನು ನೋಡಿದರು ಮತ್ತು ನನಗೆ ಅವಕಾಶವನ್ನು ನೀಡಲು ನಿರ್ಧರಿಸಿದರು ಎಂದು ಯಶ್ ಹೇಳಿದ್ದಾರೆ. ಬಾಲ್ಯದಲ್ಲಿಯೇ ತಾನು ನಟರಾಗಬೇಕೆಂದು ಬಯಸಿದ್ದ ಯಶ್ ಚಲನಚಿತ್ರೋದ್ಯಮಕ್ಕೆ ಸೇರ್ಪಡೆಯಾಗಿರುವುದು ಅಚ್ಚರಿ ಏನಲ್ಲ ಎನ್ನುವುದು ಅವರ ಭಾವನೆ. ನಾನು ಕಲೆಯನ್ನು ಪ್ರೀತಿಸುತ್ತೇನೆ ಅದಕ್ಕೆ 100ಕ್ಕೆ 100ರಷ್ಟು ನೀಡುತ್ತೇನೆ ಎಂದು ರಾಕಿಂಗ್ ಸ್ಟಾರ್ ಅವರು ಹೇಳಿದ್ದಾರೆ.